ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಹೋಗುವ ವಾಹನಗಳಿಗೆ ಸ್ಥಳೀಯರು ತಡೆ ಒಡ್ಡಿದ ಘಟನೆ ಬಾಜಪೇಯ ಕೆಂಜಾರಿನಲ್ಲಿ ನಡೆದಿದೆ. ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೆಂಜಾರಿನಿಂದ ಇರುವ ಪ್ರಮುಖ ರಸ್ತೆಯನ್ನು ಬ್ಯಾರಿಕೇಡ್ ಹಾಕಿ ಬಂದ್ ಮಾಡಲಾಗಿದೆ. ಇಂದು ಮುಂಜಾನೆಯಿಂದ ಸ್ಥಳೀಯರು ತಮ್ಮ ಬೇಡಿಕೆಯನ್ನು ಈಡೇರಿಸದ ವಿಮಾನ ನಿಲ್ದಾಣದ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ಆರಂಭಿಸಿದ್ರು. ಸ್ಥಳೀಯರ ಹಲವು ಬೇಡಿಕೆಗಳನ್ನು ಈಡೇರಿಸುವಲ್ಲಿ ವಿಮಾನ ನಿಲ್ದಾಣ ಪ್ರಾಧಿಕಾರ ವಿಫಲವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದರು. ಬಳಿಕ ವಿಮಾನ ನಿಲ್ದಾಣಕ್ಕೆ ತೆರಳುತ್ತಿದ್ದ ವಾಹನಗಳನ್ನು ತಡೆದು ನಿಲ್ಲಿಸಿ ಅಧಿಕಾರಿಗಳು ಬರುವಂತೆ ಒತ್ತಾಯಿಸಿದ್ದಾರೆ. ಈ ವೇಳೆ ಹಲವು ವಿಮಾನ ಪ್ರಯಾಣಿಕರು ತೊಂದರೆಗೆ ಸಿಲುಕಿದ್ದು ಬಜಪೆ ಪೊಲೀಸರಿಗೆ ಕರೆ ಮಾಡಿದ್ದಾರೆ. ಸ್ಥಳಕ್ಕೆ ಬಂದ ಪೊಲೀಸರು ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಆದರೆ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬಂದು ತಮ್ಮ ಸಮಸ್ಯೆ ಕೇಳಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ವಿಮಾನ ನಿಲ್ದಾಣದ ರಸ್ತೆಯಲ್ಲಿ ಹರಿಯುವ ನೀರಿನಿಂದ ಕೆಳಭಾಗದ ಮನೆಗಳು ಹಾಗೂ ಕೃಷಿ ಭೂಮಿಯಲ್ಲಿ ಕೃತಕ ನೆರೆ ಉಂಟಾಗುತ್ತಿದೆ. ಇದಕ್ಕೆ ವಿಮಾನ ನಿಲ್ದಾಣದಿಂದ ಅವೈಜ್ಞಾನಿಕವಾಗಿ ಹೊರಬಿಡುತ್ತಿರುವ ನೀರು ಕಾರಣ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ನಮ್ದು ಪಿಜಿ ಮಾಡೋ ಫುಡ್ ಮಾಡುವವರು ನಾವು. ನಮ್ದು ಎಲ್ಲ ಇದ್ದವು 90,000 ಗ್ರೋಸರಿ ಹೋಗಿದೆ. ದೊಡ್ಡ ದೊಡ್ಡ ಗ್ರೈಂಡರ್, ಫ್ರಿಜ್, ಎಲ್ಲ ವಾಷಿಂಗ್ ಮಿಷಿನ್ ಎಲ್ಲ ಹೋಗಿದೆ ಸರ್. 7 ಮಂದಿ ಅವ್ರು ನಾವು ಬೆಳಿಗ್ಗೆವರೆಗೂ ಆ ನೀರಲ್ಲಿ ನಿಂತಿದ್ದೀವಿ ಸರ್. ಕರೆಂಟ್ ಇದ್ದಿದ್ರೆ ಸರ್, ಕರೆಂಟ್ ಇದ್ರೆ ಉಂಟಲ್ಲ. 7 ಮಂದಿ ಹೆಣ್ಣೆ 7 ಮನೆ ಹೆಣ್ಣೆ ಬೆಳೆದಿದ್ದು ಸರ್. 2 ದಿನದಿಂದ ರೆಸ್ಪಾನ್ಸ್ ಮಾಡ್ತಾ ಇದ್ದೆ ಅಂತ ಹೇಳಿದ್ರು, ಅದು ಮಾಡಲಿಲ್ಲ. ಬಿಡಿ ಸಾಯಿಲ್ ಅವ್ರು ಬಂದ್ರು, ಏರ್ಪೋರ್ಟ್ ನವ್ರು ಬಂದ್ರು, ಅವ್ರಿಗೆ ಕೆಸರಲ್ಲಿ ಹೋಗ್ಲಿ ಕಷ್ಟ ಆಗತ್ತೆ ಅಂತ ಹೇಳಿ ಕೆಂಪು ಕಲ್ಲ ಆಸೆ ಅಂತ ಹೇಳಿದ್ರು. ನಾವು ನರಕ ಬರ್ತಾ ಇದ್ದೇವೆ, ಅಲ್ಲಿ ನೀರಲ್ಲಿ ಮುಳುಗಿದ್ದೇವೆ, ಕೆಂಪು ಕಲ್ಲ ಆಗ್ಬೇಕಂತೆ. ನಾವು ಬರ್ಬೇಕಾದ್ರೆ ಅವ್ರಿಗೆ ಗಲೀಜ್ ಆಗತ್ತೆ ಅಂತೆ ಗೊತ್ತಾ. ನಾವು ಇಷ್ಟು ಮುಳುಗಿದ್ರೆ ತೊಂದರೆ ಇಲ್ಲ, ನಾವು ತೊಂದರೆ ಇಲ್ಲ ಅವರಿಗೆ. ನಮ್ಗೆ ಒಂದೇ ಸೊಲ್ಯೂಷನ್ ಸರ್, ನಮ್ಗೆ ಅಲ್ಲಿ ಒಂದು ತಡೆಗೋಡೆ ಇಲ್ಲ ಸರ್. ನಮ್ಗೊಂದು ತಡೆಗೋಡೆ ಮಾಡ್ಬೇಕು ಏರ್ಪೋರ್ಟ್ನವರು. ಒಂದನೇ ಒಂದು ತಡೆಗೋಡೆ ಮಾಡಿ ಸರ್. ಎರಡನೇ ಅದು ನಮ್ಗೆ ದೊಡ್ಡ ಇದಿತ್ತು, ಮೋರಿತ್ತು, ಅದನ್ನ ಬಂದ್ ಮಾಡಿ ಪ್ರೈವೇಟ್ ಜಾಗದವ್ರು ಬಂದ್ ಮಾಡಿ ಚಿಕ್ಕ ಮೋರಿ ಹಾಕಿದ್ದಾನೆ. ಅದರಲ್ಲಿ ನೀರು ಹೋಗಲ್ಲ, ಗಾಳಿಗೆ ಅದು ಬಂದಾಗಿ ನಮ್ಗೆಲ್ಲ ಮೇಲೆ ನೀರು ಬರುತ್ತೆ. ಇವ್ರು ಬಿಡ್ತಾರೆ, ಅಲ್ಲಿ ಮುಳುಗತ್ತೆ, ಅಷ್ಟೇ ಆಗುದು. ಅದಕ್ಕೆ ನಮ್ದು ಒಂದೇ ಸೊಲ್ಯೂಷನ್, ನಮ್ಗೆ ಇಷ್ಟು ನಷ್ಟ ಆಗಿದೆ, ಅದ್ರದ್ದು ಪರಿಹಾರ ಕೊಡ್ಲಿ. ಎರಡನೇದು ನಮ್ಗೆ ಆ ಮೋರ್ ಇದು ಫುಲ್ಲು ಪರ್ಮನೆಂಟ್ ಸೊಲ್ಯೂಷನ್ ಬೇಕು. ಆ ಪ್ರೈವೇಟ್ ನಮ್ಗೆ ಗವರ್ಮೆಂಟ್ ಮಾಡೋದು ಬೇಡ ಸರ್. ಅದನ್ನ ತೋಡಿದ್ದು ಮೋರಿ ತೆಗಿದೆ ಅಂತ ಹೇಳುವಾಗ ಗವರ್ಮೆಂಟ್ ಇದ ಫಂಡ್ ಬರ್ಬೇಕು, ಅದು ಬರ್ಬೇಕು, ಇದು ಬರ್ಬೇಕು ಅಂತ ಹೇಳಿದ್ರೆ ನಮ್ಗೆ ಗವರ್ಮೆಂಟ್ ಮಾಡೋದು ಬೇಡ ಸರ್. ಏರ್ಪೋರ್ಟ್ ನವ್ರು ಮಾಡೋದು ಬೇಡ, ಪ್ರೈವೇಟ್ ನವ್ರು ಯಾರು ಮಣ್ಣು ಹಾಕಿದ್ದಾರೆ ಸರ್, ಅವ್ರು ಮಾಡ್ಲಿ. ನೀವು ಮಣ್ಣು ಹಾಕ್ಲಿಕ್ಕೆ ಗೊತ್ತಿಲ್ಲ ಸರ್, ತೆಗಿಲಿಕ್ಕೆ ಗೊತ್ತಿಲ್ವಾ? ನಮ್ಮಂತಾರೆ ಪಾಪದವ್ರಿಗೆ ಯಾಕೆ ಶಿಕ್ಷೆ ಕೊಡು ಸರ್? ಇವರು ಹಣ ಮಾಡೋದು ಮಾತು ಬರಲ್ಲ ಬಿಡಿ ಸರ್. ನಾವು